ಪ್ರಿಯ ವೀಕ್ಷಕರೇ, ಇವತ್ತಿನ ಸಂದರ್ಶನದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ವಿಜಯಪುರ ಜಿಲ್ಲೆಯ ಚಡ್ಚಣ್ ತಾಲೂಕಿನ ದೇವರ ನಿಂಬರ್ಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಹಾಗೂ ವೃತ್ತಿ ಜೀವನದಲ್ಲಿ ಶಿಕ್ಷಕಿಯಾಗಿರುವಂತಹ ಅರ್ಚನಾ ಬಿರಾದಾರ್ ಮೇಡಮ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಹಾಗೂ ಅವರ ಯಜಮಾನರಾದಂತಹ ನಿರಂತರ 15 ವರ್ಷಗಳಿಂದ ಸಮಾಜ ಸೇವೆ ಮಾಡ್ತಾ ಬಂದಿರುವ ಹಾಗೂ ಬಲಭೀಮ ವಿದ್ಯಾವರ್ಧಕ ಸಂಘ ದೇವರ ನಿಂಬರ್ಗಿ ಹಾಲಿ ನಿರ್ದೇಶಕರು, ಮಾರುತಿ ದೇವಸ್ಥಾನ ಕಮಿಟಿ ದೇವರ ನಿಂಬರ್ಗಿ ಹಾಲಿ ನಿರ್ದೇಶಕರು, ಇದೇ ರೀತಿ ಹತ್ತು ಹಲವಾರು ಹುದ್ದೆಗಳಲ್ಲಿ ಪಾಲ್ಗೊಂಡಿರತಕ್ಕಂತ ಶ್ರೀಯುತ ಬಸವರಾಜ್ ಬಿರಾದಾರ್ ಹಾಗೂ ಅವರ ಮಿಸಸ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಈ ದಂಪತಿಗಳಿಗೆ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ. ನಮಸ್ಕಾರ ಮೇಡಮ್. ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ. ನಾನು ಸೋ ಅರ್ಚನಾ ಬಸವರಾಜ್ ಬಿರಾದಾರ್. ನನ್ನ ತಾಯಿ ಹೆಸರ ಸೌರಾಜಸ್ವಿ ಸುರೇಂದ್ರ ಗುಡೆ, ನನ್ನ ತಂದೆ ಹೆಸರ ಸುರೇಂದ್ರ ಹರಿಭಾವ ಗುಡೆ. ನಾನು ಒಂದು ಗ್ರಾಮ ಪಂಚಾಯತಿಯ ಅಧ್ಯಕ್ಷರಿದ್ದೀನಿ. ತಮ್ಮ ಎಜುಕೇಶನ್ ಏನಾಗಿದೆ? MA BEd. MA BEd ಆಗಿದೆ ಸರ್. ಅದೇ ರೀತಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ನಮಸ್ಕಾರ ಸರ್. ನಾನು ಬಸವರಾಜ್ ರಾಮಗೊಂಡಪ್ಪ ಬಿರಾದಾರ್ ಅಂತ ದೇವರನಿಂಬರ್ಗಿಯಲ್ಲಿ ನಾನು ಈ ಹಿಂದಿನಿಂದಲೂ ಸಮಾಜ ಸೇವೆ ಮಾಡ್ಕೊತ ಇದ್ದೀನಿ. ತುಂಬಾ ಸಂತೋಷ ಸರ್. ತಾವು ರಾಜಕೀಯಕ್ಕೆ ಮತ್ತು ಸಮಾಜ ಸೇವೆಗೆ ಬರಲು ಕಾರಣ ಮತ್ತೆ ಪ್ರೇರಣೆ ಏನು? ಪ್ರೇರಣೆ ಇದ್ದಾರೆ ರೀ. ನನಗೆ ಸ್ವಲ್ಪ ಪ್ರೇರಣೆ ಅಂದ್ರೆ ನನಗೆ ರಾಜಕೀಯ ಗುರು ಅಂತೇಳಿ ಶ್ರೀ NS KED ಅವರು, ಆಮೇಲೆ ನನ್ನ ಇಲ್ಲಿ ಲೋಕಲ್ ಜನರಲ್ಲಿ ನನಗೆ KR ಬಿರಾದರು, ಆಮೇಲೆ ನನ್ನ ತಂದೆಯವರೇ ಆದ ಶ್ರೀ RS ಬಿರಾದರು, ಇವರೆಲ್ಲ ನನಗೆ ರಾಜಕೀಯದಿಂದ ಬರಲು ಸಾಕಷ್ಟು ಪ್ರೇರಣೆಯಾಗಿದ್ದಾರೆ. ತುಂಬಾ ಸಂತೋಷ. ಈಗ ತಮ್ಮ ಒಂದು ಶ್ರೀಮತಿಯವರು ಈ ದೇವರಿ ನಿಂಬರ್ಗಿ ಗ್ರಾಮ ಪಂಚಾಯತಿಯ ಒಂದು ಅಧ್ಯಕ್ಷರಾಗಿದ್ದಾರೆ. ಅವರ ಕೆಲಸ ಕಾರ್ಯಗಳನ್ನು ತಾವು ನೋಡ್ಕೊಂತಾ ಇದ್ದೀರಾ ಸರ್. ಈ 7 ತಿಂಗಳ ಅವಧಿಯಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಯಾವ ರೀತಿ ತಾವು ಒಂದು ಆದ್ಯತೆ ಕೊಟ್ಟಿದ್ದೀರಾ ಸರ್? ಕೊಟ್ಟಿದ್ದೀವಿ ಸರ್. ಮೂಲಭೂತ ಸೌಕರ್ಯಗಳಂದ್ರೆ ಈಗ ಆಲ್ರೆಡಿ ನಾವು ಸಾಕಷ್ಟು ನಮ್ಮಲ್ಲಿ ಒಂದು ಚಲೋ ಪ್ರಾಜೆಕ್ಟ್ ತಂದಿದ್ವಿ, ಜಲಜೀವನ ಮಿಷನ್ JJM ಅಂತೇಳಿ. ಅದರಿಂದ ಸ್ವಲ್ಪ ಕೆಲಸ ಇವಾಗ ಪ್ರಗತಿಯಲ್ಲಿ ಇದೆ ರೀ. ಆಮೇಲೆ ಇವು ಕರೆಂಟು, ಆಮೇಲೆ ಸಿ ಸಿ ರೋಡ್ಗಳು ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ ರೀ. ಇದಾವೆ ನಮ್ಮಲ್ಲಿ ಒಂದು 4-5 ಸಿ ಸಿ ವರ್ಕ್ ಮಾಡ್ಬೇಕಾಗಿದೆ ರೀ. ಆದ್ರೂ ಇನ್ನೂ ಅವಕ್ಕೆ ಸ್ವಲ್ಪ. ಬೀದಿ ದೀಪಗಳ ವ್ಯವಸ್ಥೆ ಹೇಗಿದೆ ಸರ್? ದೀಪಗಳು ಅಷ್ಟು ಚೆನ್ನಾಗಿದೆ ಸರ್ ನಮ್ಮಲ್ಲಿ. ರೆಗ್ಯುಲರ್ ಎಲ್ಲಿ ಇಲ್ಲ ಅಂತ ಹಿಂಗೇನಿಲ್ಲ. ಹಿಂದಿನ ಅವಧಿಯಲ್ಲಿ ಹೇಗಿತ್ತು ಅಥವಾ ತಾವು ಬಂದ ಮೇಲೆ ಯಾವ ರೀತಿ ಮಾಡಿದಿರಾ? ಇಲ್ಲ, ಹಿಂದಿನ ಅವಧಿಯಲ್ಲೂ ಚೆನ್ನಾಗಿ ಇತ್ತು, ಇವಾಗೂ ಚೆನ್ನಾಗಿದೆ. ಹೀಗಾಗಿ ತುಂಬಾ ಸಂತೋಷ. ಈಗ ಒಂದು ಚರಂಡಿ ವ್ಯವಸ್ಥೆ ಹೇಗಿದೆ ಸರ್ ಈ ಒಂದು ಗ್ರಾಮದಲ್ಲಿ? ಚರಂಡಿ ವ್ಯವಸ್ಥೆ ನಮ್ಮಲ್ಲಿ ಆಕ್ಚುಲಿ ಸರಿಯಾಗಿ ಇದ್ದಾರೆ. ಯಾಕಂದ್ರೆ ನಾವು ಪೂರ್ತಿ ಟೋಟಲ್ ಊರೆಲ್ಲ ಸಿಸಿ ವರ್ಕ್ ಆದದ್ದು ನಮ್ಮ ಊರಲ್ಲಿ. ಅದು ಯಾವ್ದು ಗ್ರಾಮ ವಿಕಾಸ ಯೋಜನೆಯಲ್ಲಿ ಪೂರ್ತಿ ಸಿಸಿ ವರ್ಕ್ ಆದದ್ದು. ಅದರಿಂದ ಚರಂಡಿ ಇದಾವೆ, ಚೆನ್ನಾಗಿದಾವ್ರಿ. ಆದ್ರೆ ಇನ್ನೂ ಆಗ್ಬೇಕಾಗಿತ್ತು. ನಮ್ಗೆ ಹೆಂಗ ಆಗ್ಬೇಕಾಗಿತ್ತು ಸ್ವಲ್ಪ, ಇದು ಬಾತ್ರೂಮ್ ಏನ್ ಇದಾವಲ್ರಿ ಅದರದ್ದು ಸ್ವಲ್ಪ ಸ್ಮೆಲ್ ಜಾಸ್ತಿ ಇವಾಗ ಅನಿಸ್ತಾ ಇದೆ. ಅದರಿಂದ ನಾವು ಇನ್ನೂ ಇದು ಕೊಟ್ಟಿವ್ರಿ, ಎಲ್ಲಿ ನಮ್ಮ ಮಾನ್ಯ ಗಾಜೋಳ ಸಾಹೇಬ್ರ ಕಡೆ ರೀ, ಅದೊಂದು ಅಪ್ರೂವಲ್ ಕೊಟ್ಟಿದ್ವಿ. ಅಂದ್ರೆ ಒಳಚರಂಡಿ ಮಾಡಿಸ್ಕೋಬೇಕಂತೇಳಿ, ಊರಿಗೆಲ್ಲ ಒಳಚರಂಡಿ ಮಾಡಿಸ್ಕೋಬೇಕಂತೇಳಿ ಒಂದು 2 ಕೋಟಿ ಎಷ್ಟು ಮ್ಯಾಗ್ ಇದೆ ರೀ ಅದು ಅಮೌಂಟ್. ತುಂಬಾ ಸಂತೋಷ. ಈಗ ತಮ್ಮ ಒಂದು ಸಂಪೂರ್ಣ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಸ್ವಚ್ಛತೆಗೆ ಯಾವ ರೀತಿ ಒಂದು ಆದ್ಯತೆಯನ್ನು ತಾವು ಕೊಟ್ಟಿದ್ದೀರಾ ಸರ್? ನಾವು ಸ್ವಚ್ಛತೆಗೆ ಆದ್ಯತೆ ಕೊಡ್ತೀವಿ. ಯಾಕಂದ್ರೆ ಸ್ವಲ್ಪ ಇದು ಇವಾಗ ಮಳೆಗಾಲ ಇರೋದ್ರಿಂದ ನೈರ್ಮಲೀಕರಣ ಅತಿ ಜಾಗರೂಕತೆಯಾಗಿ ನಾವು ಅದನ್ನ ಎಚ್ಚರಿಕೆಯಿಂದ ನೋಡ್ಕೊಂಡು ಹೋಗ್ಬೇಕಾಗ್ತತಿ. ಅದರಿಂದ ನಾವು ರೆಗ್ಯುಲರ್ಲಿ ಒಂದ್ 2-3 ಜನ ನಮ್ಮಲ್ಲಿ ಸ್ವೀಪರ್ಸ್ ಇದ್ದಾರೆ, ಅವರೆಲ್ಲ ರೆಗ್ಯುಲರ್ ತಮ್ಮ ಕೆಲಸನ ತಾವು ಮೇಂಟೈನ್ ಮಾಡ್ಕೋತ ಹೋಗ್ತಾ ಇದ್ರು. ತಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಮನೆಗೊಂದು ಶೌಚಾಲಯದ ವ್ಯವಸ್ಥೆ ಇದೆಯಾ ಸರ್? ಹೌದು ಸರ್, ಇದೆ ಸರ್. ಮನೆಗೊಂದು ಶೌಚಾಲಯ ಸರ್. ಮ್ಯಾಕ್ಸಿಮಮ್ ನಮ್ಮಲ್ಲಿ ಹೋದ ಪೀಳಿನಾಗ ಮ್ಯಾಕ್ಸಿಮಮ್ ಶೌಚಾಲಯಗಳನ್ನ ಅವರು ಮಾಡ್ಕೊಂಡು ಬಂದಿದ್ದಾರೆ. ಖಂಡಿತ. ಅದೇ ರೀತಿ ಕಸ ಮತ್ತು ಘನತಾಜ್ಯ ವಸ್ತು ವಿಲೇವಾರಿಗೆ ತಮ್ಮ ಒಂದು ಪಂಚಾಯತಿ ಕಡೆಯಿಂದ ವಾಹನದ ವ್ಯವಸ್ಥೆ ಏನಾದ್ರು ಮಾಡಿದ್ರೆ ಸರ್? ಇಲ್ಲ ಸರ್, ಇನ್ನೂ ಅದು ನಮ್ಗೆ ಸ್ವಲ್ಪ ಅದು ಹೆಂಗಿದೆ ಸರ್, ಸ್ಯಾಂಕ್ಷನ್ ಆಗಿದ್ದಾರೆ ಘನ ವಿಲೇವಾರಿ ಘಟಕ ಅಂತೇಳಿ, SW ಅಂತೇಳಿ. ಅದನ್ನ ನಾವು ಪ್ಲೇಸ್ ಅಪ್ರೂವಲ್ ಕೊಡ್ತಾ ಇಲ್ಲ ಸರ್ ತಹಸೀಲ್ದಾರ್ ಸಾಹೇಬರು. ಅದು ಕೊಟ್ಟರೆ ನಾವು ಸ್ಪಾಟ್ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಈಗ ಮನೆ ಮನೆಗೆ ಬಕೆಟ್ಗಳು ಕೊಡೋದು ಆ ರೀತಿ ಏನಾದ್ರು ಆಗಿದೆ ಅಥವಾ ಮುಂದಿನ ಇಲ್ಲ ಸರ್? ಅದು ನಾವೆಲ್ಲ ಬಕೆಟ್ಗಳು ವಿಕೆಟ್ಗಳೆಲ್ಲ ತೊಗೊಂಡಿವ್ರಿ ಸರ್. ಈಗ ಬಕೆಟ್ಸ್ ಅದಾವೆ, ಆಮೇಲೆ ಬರ್ನಿಂಗ್ ಮಷಿನ್ಸ್ ಇದೆ ರೀ, ಆಮೇಲೆ ಬಸ್ಸು ಅದು ವೆಹಿಕಲ್ ಬರ್ಬೋದು ರೀ. ಈ ಒಂದ್ 2-3 ದಿವಸನಾಗೆ ಬರ್ಬೋದು, ಕೊಡ್ತೀನಿ ಅಂತ ಹೇಳ್ಯಾರ ರೀ DC ಸಾಹೇಬರು, ಇವರು CS ಸಾಹೇಬರು.
ಅದು ಕೊಟ್ಟರೆ ಸರಿ ಆಗುತ್ತದೆ ತುಂಬಾ ಸಂತೋಷ ಸರಿಗ ತಾವೊಂದು ಪದವೀಧರರಾಗಿದ್ದೀರಿ ಅದೇ ರೀತಿ ಮೇಡಮ್ ಅವರು ಕೂಡ ಎಂ ಎ ಬಿ ಎಡ್ ಅನ್ನು ಓದಿದವರಾಗಿದ್ದಾರೆ ತಾವು ಒಂದು ವಿದ್ಯಾವಂತರಾಗಿ ಈ ಭಾಗದಲ್ಲಿ ಈಗ ಅಧ್ಯಕ್ಷರೂ ಇದ್ದಾರೆ ಮೇಡಮ್ ಅವರು ಒಂದು ಶಿಕ್ಷಣಕ್ಕೆ ಯಾವ ರೀತಿ ಒಂದು ಅಭಿವೃದ್ಧಿಗಳನ್ನು ತಂದಿದ್ದೀರಾ ಸರಿ ಭಾಗದಲ್ಲಿ ನಾವು ನೋಡ್ರಿ ಮೊದಲಿಗೆ ನಾವು ಗ್ರಾಮ ಪಂಚಾಯತಿ ವತಿಯಿಂದ ಸ್ಕೂಲ್ಗೆ ಬಣ್ಣ ಆಮೇಲೆ ನೀರಿನ ವ್ಯವಸ್ಥೆ ಆಮೇಲೆ ಲೇಡೀಸ್ ಟಾಯ್ಲೆಟ್ ಟಾಯ್ಲೆಟ್ ಅಂತ ಹೇಳಿದ್ರೆ ಅವೆಲ್ಲ ಸೌಕರ್ಯ ಮೂಲಭೂತ ಸೌಕರ್ಯ ಏನ್ ಕೊಡ್ಬೇಕಲ್ಲ ಸ್ಕೂಲ್ಗಳಿಗೆ ಆತರ ನಾವೆಲ್ಲ ಕೊಟ್ಟಿದೀವಿ ಆಮೇಲೆ ಕಾಂಪೌಂಡ್ ವ್ಯವಸ್ಥೆ ಅಂತ ಹೇಳಿ ಈಗಾಗಲೇ ಈ ತಿಂಗಳಿಂದಲೇ ನಾವು ಸ್ಟಾರ್ಟ್ ಮಾಡ ಅಕ್ಟೋಬರ್ ನಿಂದ ನಾವು ಸ್ಟಾರ್ಟ್ ಮಾಡ್ಬೇಕಾಗಿದೆ ಕಾಂಪೌಂಡ್ ವ್ಯವಸ್ಥೆ ಒಂದೂವರೆ ಕೋಟಿ ರೂಪಾಯಿ ಟೋಟಲ್ ಸ್ಕೂಲ್ಗಳಿಗೆ ಒಂದು ಐದಾರು ಸ್ಕೂಲ್ಗಳಿದಾವ್ರಿ ನಮ್ಮ ಗ್ರಾಮ ಪಂಚಾಯತಿ ಅಡಿಯಲ್ಲಿ ಆ ಸ್ಕೂಲ್ಗಳಿಗೆಲ್ಲ ನಾವು ಕಾಂಪೌಂಡ್ ವ್ಯವಸ್ಥೆ ಮಾಡ್ತಾ ಇದೀವಿ ಆಮೇಲೆ ನಾಳೆ ನಮ್ಗೆ ಡಿಜಿಟಲ್ ಸ್ಕೂಲ್ ಅಂತ ಹೇಳಿ ಅದಕ್ಕೂ ನಾವು ಅಪ್ಲಿಕೇಶನ್ ಕೊಟ್ಟಿದೀವಿ ಅದು ಆದ್ರೆ ಚೆನ್ನಾಗಿರುತ್ತೆ ಸರ್ ಸರ್ಕಾರ ಲೆವೆಲ್ ಆಗಿ ತುಂಬಾ ಸಂತೋಷ ಈಗ ಒಂದು ಗ್ರಂಥಾಲಯದ ವ್ಯವಸ್ಥೆ ಇದೆ ಸರ್ ಗ್ರಂಥಾಲಯ ಇದೆ ಸರ್ ಗ್ರಂಥಾಲಯದ ವ್ಯವಸ್ಥೆ ಅದು ಚೆನ್ನಾಗಿದೆ ಸರ್ ಗ್ರಂಥಾಲಯ ಬುಕ್ಸ್ ಬುಕ್ಸ್ ತುಂಬಾ ಸಂತೋಷ ಈಗ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಒಂದು ಏನೇನು ಅಭಿವೃದ್ಧಿ ಕೆಲಸಗಳು ಆಗಿದೆ ಈಗಾಗಲೇ 15ನೇ ಹಣಕಾಸು ಯೋಜನೆಯಲ್ಲಿ ಸರ್ ನಾವು ಗ್ರಂಥಾಲಯ ಸಲುವಾಗಿ ಅದರಿಂದ ಸ್ವಲ್ಪ ಮೀಸಲಿಟ್ಟ ಹಣ ಆಮೇಲೆ ಅನಧಿಕೃತದಲ್ಲಿ 5% ನಾವು ಅಂಗವಿಕಲರಿಗೆ ಇದು ಕೊಡ್ತಾ ಇದೀವಿ ಎಸ್ ಸಿ ಎಸ್ ಟಿ ಅವರಿಗೆ 25% ಅನುದಾನದಲ್ಲಿ ನಾವು ಅವರನ್ನ ಅವರ ಸಮಾಜಕ್ಕೆ ಏಳಿಗೆಗಾಗಿ ಅದನ್ನ ಮೀಸಲಿಟ್ಟಿದ್ದೀವಿ ಆಮೇಲೆ ಬೀದಿ ದೀಪ ಆಮೇಲೆ ಬೋರ್ವೆಲ್ಸ್ ಗಳಿದಾವೆ ಕರೆಂಟ್ ಆತರ ಎಲ್ಲ ಇಟ್ಕೊಂಡಿದ್ವಿ ಖಂಡಿತ ಸರ್ ಈಗ ಮಹಿಳೆಯರಿಗಾಗಿ ಒಂದು ಏನು ಅನುಕೂಲಗಳನ್ನ ಮಾಡಿದ್ರಿ ಸರ್ ಈಗ ನಮ್ಮಲ್ಲಿ ಸಾರ್ವಜನಿಕವಾಗಿ ಮಹಿಳೆಯರಿಗಾಗಿ ಸ್ವಲ್ಪ ಟಾಯ್ಲೆಟ್ ಪ್ರಾಬ್ಲಮ್ ಇತ್ತು ಸರ್ ಅದರಲ್ಲಿ ನಾವು ಏನ್ ಮಾಡಿದ್ವಿ ಮಹಿಳೆಯರಿಗಾಗಿ ಶೌಚಾಲಯ ವ್ಯವಸ್ಥೆ ಅಂದ್ರೆ ನಮ್ಮ ಪಂಚಾಯತಿ ಅಡಿಯಲ್ಲಿ ಸಾರ್ವಜನಿಕವಾಗಿ ಅದು ಆಕ್ಚುಲಿ ಮಹಿಳೆಯರಿಗೆ ಶೌಚಾಲಯ ಅಗತ್ಯ ಸರ್ಕಾರದವ್ರು ಕೊಡ್ತಾ ಇಲ್ಲ ಸರ್ ಯಾಕಂದ್ರೆ ಅವ್ರ ಮನೆ ಮನೆಗೆ ಶೌಚಾಲಯ ಅಂತೇಳಿ ಒಂದು ಇದು ಮಾಡ್ಕೊಂಡಿದ್ದಾರೆ ಆದ್ರೂ ನಮ್ಮಲ್ಲಿ ಹಳ್ಳಿ ಲೆವೆಲ್ದಾಗ ಸ್ವಲ್ಪ ಅದು ಯಾಕೋ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಸರ್ ಅದು ಯಾಕೆ ಬರ್ತಾ ಇಲ್ಲ ಅಂದ್ರೆ ನಮ್ಮ ಅವೇರ್ನೆಸ್ ಹಳ್ಳಿಗಳಲ್ಲಿ ಅವೇರ್ನೆಸ್ ಇರದೇ ಇದ್ದಿದ್ರಿಂದ ಅದರಿಂದ ನಮ್ಗೆ ಸ್ವಲ್ಪ ಅದು ಆ ವ್ಯವಸ್ಥೆ ಮನೆ ಮನೆ ಶೌಚಾಲಯ ಸ್ವಲ್ಪ ಕುಂಠಿತ ಆಗ್ತಾ ಇದೆ ಆದ್ರೂ ನಮ್ಮಲ್ಲಿ ಈ ಹೋದ ಪೀರಿಯಡ್ನಲ್ಲಿ ಸಾಕಷ್ಟು ಪ್ರಗತಿಕರ ಸಾಧಿಸಿದೀವಿ ಮನೆ ಮನೆ ಶೌಚಾಲಯ ಮಾಡುವುದರಲ್ಲಿ ಅದು 15th ನಲ್ಲಿ ನಾವು ಸ್ವಲ್ಪ ಮಹಿಳೆಯರಿಗೆ ಅಂತ ಶೌಚಾಲಯ ವ್ಯವಸ್ಥೆ ಮಾಡ್ಬೇಕಂತೇಳಿ ಸ್ವಲ್ಪ ಅಮೌಂಟ್ ಇಟ್ಟದ್ದು ಸರಿ ಸರ್ ತುಂಬಾ ಸಂತೋಷ ಈಗ ಸರ್ ರೈತರಿಗಾಗಿ ತಾವು ಎನ್ಆರ್ಜಿಯಲ್ಲಿ ಏನೇನು ಒಂದು ಅಭಿವೃದ್ಧಿ ಕೆಲಸಗಳು ಮಾಡಿದ್ರು ರೈತರಿಗಾಗಿ ಒಂದು 40 ಲಕ್ಷ ರೂಪಾಯಿ ಹೋಳೆತ್ತು ಕೆಲಸ ಮಾಡ್ತಾ ಇದೀವಿ ಸರ್ ಹಳ್ಳಿ ಯಾವ್ದು ಸರ ಈ ಸಾರ್ವಜನಿಕ ವಲಯದಲ್ಲಿ ಏನ ಹಳ್ಳಗಳು ಹರಿತಾ ಇದಾವಲ್ಲ ಆ ಜಾಗಕ್ಕೆಲ್ಲ ನಾವು ಸ್ವಲ್ಪ ಮಣ್ಣನ್ನು ಕಿತ್ತದು ಅದರಿಂದ ಸ್ವಲ್ಪ ನೀರಿನ ವ್ಯವಸ್ಥೆ ಅವರಿಗೆ ನೀರಿನ ಸೋರ್ಸ್ ಚೆನ್ನಾಗಿ ಆಗುತ್ತೆ ಸರ್ ಬಾವಿ ಬೋರ್ಗಳಿಗೆ ಅದೊಂದು ವ್ಯವಸ್ಥೆ ಮಾಡಿದ್ವಿ ಆಮೇಲೆ ಸಪರೇಟ್ ಆಗಿ ಅವರಿಗೆ ವೈಯಕ್ತಿಕವಾಗಿ ಹೊಂಡಗಳನ್ನ ಹಾಕಿದೀವಿ ಕೃಷಿ ಹೊಂಡಗಳನ್ನ ಹಾಕಿದೀವಿ ಆಮೇಲೆ ಕ್ಷೇತ್ರ ಬದುಗಳನ್ನ ಹಾಕಿದೀವಿ ಆಮೇಲೆ ಅವ್ರಿಗೆ ವೈಯಕ್ತಿಕವಾಗಿ ಕ್ಷೇತ್ರ ಬದುಗಳಂತೇಳಿ ಮಾಡ್ಕೊಡ್ತಾ ಇದೀವಿ ಈ ತರ ಅನೇಕ ಆಮೇಲೆ ದನ ಕರಗಳಿಗೆ ದನದ ಕೊಟ್ಟಿಗೆ ಅಂತ ಹೇಳಿ ಕೊಡ್ತಾ ಇದೀವಿ ಸರ್ ದನದ ಕೊಟ್ಟಿಗೆಗಳನ್ನು ಕೊಟ್ಟಿದೀವಿ ಸರ್ ವಿಶೇಷವಾಗಿ ರೈತರಿಗೆ ಒಂದು ತೋಟ ಗದ್ದೆಗಳಿಗೆ ಹೋಗಲು ದಾರಿಗಳೇನಾದ್ರೂ ಮಾಡಿದ್ರೆ ದಾರಿಗಳು ಇದಾವೆ ಸರ್ ಆದ್ರೆ ನಮ್ಗೆ ಈ ಸಲ ನಮ್ಗೆ ದಾರಿಗಳು ಇದೇನೋ ಕೊರೋನಾದಿಂದ ಇನ್ಸಫಿಷಿಯಂಟ್ ಬ್ಯಾಲೆನ್ಸ್ ಇಂದ ನಮ್ಗೆ ದಾರಿಗಳು ನವೆಂಬರ್ ದಿಂದ ಕೊಡ್ತಾ ಇದ್ದಾರೆ ಅಂತ ಹೇಳಿ ಸಿಎಸ್ ಅವ್ರು ಹೇಳಿದ್ದಾರೆ ಸರ್ ತುಂಬಾ ಸಂತೋಷ ಸರ್ ಈ ಹಿಂದೆ ಒಂದು ಕೊರೋನಾ ಮಹಾಮಾರಿ ಬಂದಿತ್ತು ಇಡೀ ವಿಶ್ವವೇ ಒಂದು ತತ್ತರಿಸಿ ಹೋಗುವಂತ ಒಂದು ಸಂದರ್ಭ ಇತ್ತು ಜನಜೀವನ ಸಾಕಷ್ಟು ಆತಂಕಕ್ಕೊಳಗಾಗಿತ್ತು ಆ ಒಂದು ಸಂದರ್ಭದಲ್ಲಿ ತಾವೊಂದು ಈ ಭಾಗದ ಸೇವಕರಾಗಿ ಮೇಡಮ್ ತಮ್ಮ ಶ್ರೀಮತಿಯವರು ಒಂದು ಅಧ್ಯಕ್ಷರಿದ್ರು ಯಾವ ರೀತಿ ಜನರ ಜೊತೆ ಒಂದು ಸ್ಪಂದನೆ ಮಾಡಿದ್ರಿ ಸರ್ ಸರಿ ಸರ್ ನಮ್ಗೆ ಕೊರೋನಾದಲ್ಲಿ ಅತಿ ಕ್ಲಿಷ್ಟಕರ ವಾತಾವರಣ ಇತ್ತು ಅದು ಯಾಕಂದ್ರೆ ಯಾರು ನಾವೇ ಸತ್ತಕ್ಕೆ ಹೊರಗೆ ಹೋಗಲಾರಂತ ಪರಿಸ್ಥಿತಿ ಇತ್ತು ಅವಾಗ ನಮ್ಮ ಅಧ್ಯಕ್ಷರು ಏನ್ ಮಾಡಿದ್ರು ಊರೆಲ್ಲ ಸ್ವಲ್ಪ ಸ್ಯಾನಿಟೈಸರ್ ಮಾಡಿಸಿದ್ರು ಆ ಟೈಮ್ ಸ್ಯಾನಿಟೈಸರ್ ಮಾಡಿಸಿ ಜನರಲ್ಲಿ ಸ್ವಲ್ಪ ತಿಳುವಳಿಕೆಯನ್ನ ಕೊಟ್ಟರು ಆ ಕಡೆ ಈ ಕಡೆ ಹೊರಗಡೆ ತಿರ್ಗಡಬಾರದು ಅಂತ ಹೇಳಿ ಇವೆಲ್ಲ ಸಾಕಷ್ಟು ಕೆಲಸ ಮಾಡಿದ್ದಾರೆ ಈಗ ಲಸಿಕೆಗಳನ್ನ ಏನಾದ್ರು ಹಾಕ್ಸಿದ್ರೆ ಲಸಿಕೆಗಳು ನಮ್ಮಲ್ಲಿ ಮ್ಯಾಕ್ಸಿಮಮ್ 78% ಲಸಿಕೆಕರಣ ಗ್ರಾಮ ಪಂಚಾಯತಿ ಲೆವೆಲ್ದಲ್ಲಿ ಆಗಿದೆ ಸರ್ ನಮ್ಮಲ್ಲಿ ಟೋಟಲ್ ಗ್ರಾಮ ಪಂಚಾಯತಿಗೆ 78% ನಾವು ಲಸಿಕೆಕರಣ ಮಾಡಿವಿ ಈಗ ಲಸಿಕೆ ಅಂತ ಬಂದಾಗ ಸಾಮಾನ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಜನರು ಒಂದು ಆತಂಕ ಇದೆ ಜನರ ಮನದಲ್ಲಿ ಲಸಿಕೆಗೆ ಜನರು ಸಹಜವಾಗಿ ಬರಲ್ಲ ಸರ್ ಯಾವ ರೀತಿ ಒಂದು ಮನವೊಲಿಸ್ತೀರ ನಾವು ಅವ್ರ ಮನೆ ಮನೆಗೆ ಹೋಗಿ ಆಮೇಲೆ ಅಂಗನವಾಡಿ ಕಾರ್ಯಕರ್ತರು ಇರ್ತಾರೆ ಆಮೇಲೆ ಆಶಾ ಕಾರ್ಯಕರ್ತರು ಇರ್ತಾರೆ ಆಮೇಲೆ ನಮ್ಮಲ್ಲಿ
PHC ಡಾಕ್ಟರ್ ಚೆನ್ನಾಗಿದ್ದಾರೆ. ಅವ್ರ ಸಹಾಯದಿಂದ ನಾವು ಅವ್ರ ಮನೆಗೆ ಹೋಗಿ ಅವರನ್ನ ಕರ್ತಂದು ನಮ್ಮ ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ದಲ್ಲಿ ಲಸಿಕೆಕರಣ ಮಾಡಿದ್ವಿ ಸರ್. ಈಗ ಒಂದು ತಮ್ಮ ಒಂದು ದೇವರ ನಿಮ್ಮರ್ಗಿ ಭಾಗದಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇದಾವ ಸರ್? ಇದೆ ಸರ್ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಅದು ಸ್ವಲ್ಪ ದೂರ ಆಗುತ್ತೆ ಅಂತ ಹೇಳಿ ನಾವು ಏನ್ ಮಾಡಿವಿ ಗ್ರಾಮ ಪಂಚಾಯತಿಯಲ್ಲಿ ಬಿಲ್ಡಿಂಗ್ ದಲ್ಲಿ ಅದು ಮಾಡಿಸಿವಿ ಸರ್. ತುಂಬಾ ಸಂತೋಷ. ಈಗ ತಮ್ಮ ಒಂದು ಪಂಚಾಯತಿ ತಮ್ಮ ಒಂದು ಸದಸ್ಯರುಗಳು ಮತ್ತೆ ಪಂಚಾಯತಿ ಅಧಿಕಾರಿಗಳು ಯಾವ ರೀತಿ ಒಂದು ಕೆಲಸ ಕಾರ್ಯದಲ್ಲಿ ಸ್ಪಂದನೆ ಕೊಡ್ತಾರೆ? ಕೆಲಸ ಕಾರ್ಯದಲ್ಲಿ ನೋಡ್ರೆ ಈಗ ನಾವು ಎಲ್ಲ ಕೆಲವೊಂದು ಟೈಪ್ ಆರಿಸಿ ಬಂದಿವಿ ಎಲ್ಲರೂ ಗ್ರಾಮ ಪಂಚಾಯತ್ ಲೆವೆಲ್ದಾಗ. ಸ್ವಲ್ಪ ನಮ್ದು ತಿರ್ಸಮುರ್ಸಿ ಎಲೆಕ್ಷನ್ ನಿಂತಾವದು ಗ್ರಾಮ ಪಂಚಾಯತ್ ಅಂತ ಅದೆಲ್ಲ ಮಾಡ್ಕೊಂಡು ಇವಾಗ ನಾವೆಲ್ಲ ಚಲೋ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಕಾರ್ಯದಾಗ ನಾವೆಲ್ಲರೂ ಕೈ ಜೋಡಿಸಿ ಹೊಂಟಿವ್ರಿ. ಈಗ ತಮ್ಮ ಒಂದು ಸ್ಥಳೀಯ ಶಾಸಕರು ಅವರಿಂದ ಏನೇನು ಒಂದು ಅಭಿವೃದ್ಧಿ ಕೆಲಸಗಳು ಈ ಭಾಗದಲ್ಲಿ ಆಗಿದೆ ಸರ್? ಸ್ಥಳೀಯ ಶಾಸಕರಿಂದ ಸಾಕಷ್ಟು ಕೆಲಸ ಮಾಡಿದ್ದಾರೆ ಇಲ್ಲ ಅಂತ ಹಿಂಗೆ ನನ್ನಲ್ಲ. ಅವರಿಂದ ನಮ್ಮಲ್ಲಿ ಈಗ ಜೆಜಿಎಂ ಜಲಜೀವನ ಮಿಷನ್ ಅವರ ಅಂಡರ್ದಲ್ಲಿ ಬಂದದ್ರಿ. ಆಮೇಲೆ ಕೆಲವೊಂದು ಗುಡಿ ಆಮೇಲೆ ಶಾಲೆಗಳಿಗೆ ಅನುದಾನ ಕೊಟ್ಟಿದ್ದಾರೆ ಅವರು. ಈ ರೀತಿ ತಮ್ಮ ಒಂದು ಜನಪ್ರಿಯ ಶಾಸಕರು ಮಾನ್ಯ ದೇವಾನಂದ್ ಚೌಹಾಣ್ ಸರ್ ಅವ್ರ ಕಡೆಯಿಂದ ಆಗಿದೆ. ಅದೇ ರೀತಿ ಸರ್ ತಾವು ಒಂದು ಧಾರ್ಮಿಕ ರಂಗದಲ್ಲಿ ಕೂಡ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಮಾರುತಿ ದೇವಸ್ಥಾನ ಕಮಿಟಿ ತಾವು ಒಂದು ಹಾಲಿ ನಿರ್ದೇಶಕರಾಗಿದ್ದೀರಿ. ಅಲ್ಲಿ ಯಾವ ರೀತಿ ಒಂದು ಸೇವೆ ಸಲ್ಲಿಸ್ತಾ ಇದ್ರಿ ಸರ್? ಅಲ್ಲಿ ಅಲ್ಲಿ ನಡೀತಾ ಇದೆ ಸರ್. ಅದು ಧಾರ್ಮಿಕ ಲೆವೆಲ್ ಅಂದ್ರೆ ಸ್ವಲ್ಪ ನಾವು ಅದರ ಪ್ರಗತಿಯನ್ನ ಕಾಣ್ತಾ ಇದೀವಿ ಸರ್. ಗುಡಿ ನಮ್ಮ ದೇವಸ್ಥಾನದ ಪ್ರಗತಿ ಚೆನ್ನಾಗಿದೆ ಸರ್. ಅಲ್ಲಿ ಈಗ ಬಲಭೀಮ್ ವಿದ್ಯಾವರ್ಧಕ ಸಂಘದ್ದು ಕೂಡ ತಾವು ಒಂದು ಹಾಲಿ ನಿರ್ದೇಶಕರಾಗಿದ್ದೀರಿ. ಅಲ್ಲಿ ಯಾವ ರೀತಿ ಒಂದು ಶಿಕ್ಷಣಕ್ಕೆ ಒಂದು ವ್ಯವಸ್ಥೆಯಲ್ಲಿ ಯಾವ ರೀತಿ ಅದಂತೂ ನಾನು ಮೊದಲೇ ನಡೆದು ಇದ್ದೀನಿ ಸರ್. ಒಂದು 10 ವರ್ಷ ಆಯ್ತು ನಾನು ಆ ಜಾಗದಲ್ಲಿ ಇದ್ದೀನಿ. ಅಲ್ಲಿ ನಾವು ಪ್ರಗತಿ ಅಂದ್ರೆ ನಮ್ಮಲ್ಲಿ ಸ್ಕೂಲು ವಾತಾವರಣ ಚೆನ್ನಾಗಿದೆ ಸರ್. ಆಮೇಲೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಟ್ಟಿವಿ. ಆಮೇಲೆ ಮತ್ತೆ ನಮ್ಮಲ್ಲೇ ಅಧ್ಯಕ್ಷರು ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿದ್ರಿಂದ ಅದಕ್ಕೆ ಸ್ವಲ್ಪ ಕುಡಿ ನೀರಿನ ವ್ಯವಸ್ಥೆ ತೊಟ್ಟಿ ಗಿಟ್ಟಿ ಎಲ್ಲ ಮಾಡಿಸಿದೀವಿ ಸರ್. ಚೆನ್ನಾಗಿದೆ ಸರ್, ಬಿಲ್ಡಿಂಗ್ ಚೆನ್ನಾಗಿದೆ. ತುಂಬಾ ಸಂತೋಷ ಸರ್. ಈಗ ತಮ್ಮ ಒಂದು ದೇವರ ನಿಂಬರಿಗೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಹಳ್ಳಿಗಳು ಬರುತ್ತೆ ಸರ್? 2 ಹಳ್ಳಿಗಳು ಸರ್. ದೇವರ ನಿಂಬರಿಗೆ 1 ಸರ್, ಬದಿ ಜೀರಂಕ್ಲಿಗೆ ಅಂತ ಹೇಳಿ ಇನ್ನೊಂದು ಗ್ರಾಮ ಇದೆ. ಈ ಎರಡು ಗ್ರಾಮಗಳಲ್ಲಿ ಮುಖ್ಯವಾಗಿ ಇಲ್ಲಿ ಜನರ ಬೇಡಿಕೆಗಳೇನು ಸರ್? ಜನ ಸ್ವಲ್ಪ ನೀರಿನ ಬೇಡಿಕೆ ಇತ್ತು ಸರ್ ಅವಾಗ ಮೊದಲಿಗೆ, ಅವಾಗ ಈ ಸದ್ಯಕ್ಕಂತರೂ ಇಲ್ಲ. ಸ್ವಲ್ಪ ನೈರ್ಮಲ್ಯೀಕರಣ ಸ್ವಲ್ಪ ಗಟರ ವ್ಯವಸ್ಥೆ ಮಾಡಂತ ಹೇಳಿ ಸ್ವಲ್ಪ ಹೇಳ್ತಾ ಇತ್ತು. ಮುಂದಿನ ದಿನಗಳಲ್ಲಿ ಮಾಡುವಂತ ಭರವಸೆ ಕೊಡ್ತೀರಾ ಸರ್? ಭರವಸೆ ಕೊಟ್ಟಿದ್ವಿ ಸರ್. ಸರ್, ಈಗ ತಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಜನರಿಗೆ ನಮ್ಮ ಒಂದು ಮಾಧ್ಯಮದ ಮುಖಾಂತರ ಏನು ಒಂದು ಸಂದೇಶ ಕೊಡಲು ಬಯಸ್ತೀರಾ ಸರ್? ಸಂದೇಶ ಸರ್, ಇವಾಗ ಏನಾಗಿದೆ ಸರ್, ಕೆಲವೊಂದ್ ಕಡೆ ಅಭಿವೃದ್ಧಿ ಆಗಿಲ್ಲ ಮಾಡಿದ್ದಾರೆ ಅಂತ ಹಿಂಗೆ ಎರಡೂ ಉತ್ತರಗಳು ಬರ್ತಾವೆ ಸರ್. ನಾವು ಮಾಡಿದ್ದು ಉಂಟು, ಜನರು ಅದನ್ನ ಅನುಭವಿಸೋದು ಉಂಟು. ಆಮೇಲೆ ಇನ್ನೊಂದು ಏನಾಗಿದೆ, ಈಗ ಈ ಜೆಜೆಎಂ ಆಮೇಲೆ ಕರೋನಾದಿಂದ ನಮ್ಮ ಅನುದಾನ ಏನ್ ಬರ್ಬೇಕಾಗಿದ್ದ ಅನುದಾನ ವರ್ಷವಿಡೀ ಏನ್ ಬರ್ತಾ ಇತ್ತು, 15ನೇ ಹಣಕಾಸಿನ ಯೋಜನೆ ಯಾವ ಬಂದಿದ್ರು ಅದನ್ನ ಸ್ವಲ್ಪ ಕುಂಠಿತ ಅಂದ್ರೆ ಸ್ವಲ್ಪ ಕಮ್ಮಿ ಮಾಡಿದಾರೆ ರೀ ಅವರು, ಅನುದಾನನೇ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಅದರಲ್ಲಿ ನಾವು ಈ ಬೀದಿ ದೀಪಗಳನ್ನ ಅಳವಡಿಸ್ಬೇಕು, ಆಮೇಲೆ ನೀರು ನಿರ್ವಹಣೆ ಮಾಡ್ಕೋಬೇಕು, ಆಮೇಲೆ ನಮ್ಮಲ್ಲಿ ಕೆಲಸದ ಸಿಬ್ಬಂದಿ ವರ್ಗ ಇದೆ ಅವ್ರದ ಪೇಮೆಂಟ್ ಮಾಡ್ಬೇಕು, ಆಮೇಲೆ SC ST ಅವ್ರನ್ನ ನಾವು ಇದು ಮಾಡ್ಕೊಂಡು ಹೋಗ್ಬೇಕು, SC ST ಅನುದಾನ ಅದನ್ನ ಬಳಸ್ಕೊಂಡು ಹೋಗ್ಬೇಕು. ಆದ್ರಿಂದ ಇವೆಲ್ಲ ಇರೋದ್ರಿಂದ ಏನಾಗುತ್ತೆ, ಎಕ್ಸಾಕ್ಟ್ ಆಗಿ ಇದೇ ವರ್ಕ್ ಮಾಡ್ಬೇಕಂತೇಳಿ ಸಾಧ್ಯ ಆಗಲ್ಲ. ಯಾಕಂದ್ರೆ ಅನುದಾನ ಕಮ್ಮಿ ಇದ್ದರಿಂದ ಯಾವುದೇ ಇಂತಿಷ್ಟು ವರ್ಕ್ ಆಗ್ಬೇಕಂತ ಟಾರ್ಗೆಟ್ ಅಂತ ಆಗಲ್ಲ. ಅದರಿಂದ ಸ್ವಲ್ಪ ಕುಂಠಿತ ಆಗ್ಬೋದು, ಆದರೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಮಾಡಬೇಕಾದದ್ದು ಇನ್ನೊಂದು 2 ವಿಷಯ ಇದ್ದಾವೆ. ನಾವು ಸ್ವಲ್ಪ ಡಿಜಿಟಲ್ ಸ್ಕೂಲ್ ಡಿಜಿಟಲೀಕರಣ ಒಂದು 2 ಸ್ಕೂಲಾಗಿ ದತ್ತಕ್ಕೆ ತಗೊಂಡು ನಮ್ಮ ಪಂಚಾಯತಿಯಿಂದ ಒಂದು ದೇವರಿಂಬರಿಗೆ ಒಂದು ಜೀರಂಕ್ಲಿ ನೆರೆಹಳ್ಳಿ ಜೀರಂಕ್ಲಿಯಿಂದ 2 ಸ್ಕೂಲ್ ದತ್ತಕ್ಕೆ ತಗೊಂಡು ನಾವು ಸ್ವಲ್ಪ ಡಿಜಿಟಲೀಕರಣ ಮಾಡ್ಬೇಕಂತೇಳಿ ಶಿಫಾರಸು ಮಾಡ್ಕೊಂಡಿವಿ. ತುಂಬಾ ಸಂತೋಷ ಸರ್. ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ಜೀವನ, ಸಮಾಜ ಸೇವೆ, ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ. ತಾವು ನೋಡಿದ್ರೆ ವೀಕ್ಷಕರೇ, ವಿಜಯಪುರ ಜಿಲ್ಲೆ ಚಡ್ತಂಡ್ ತಾಲೂಕಿನ ದೇವರ ನಿಂಬರಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀಮತಿ ಅರ್ಚನಾ ಬಿರಾದಾರ್ ಹಾಗೂ ಅವರ ಯಜಮಾನರಾದಂತಹ ಬಲಭೀಮ್ ವಿದ್ಯಾವರ್ಧಕ ಸಂಘ ದೇವರ ನಿಂಬರಿಗೆ ಹಾಲಿ ನಿರ್ದೇಶಕರು, ಮಾರುತಿ ದೇವಸ್ಥಾನ ಕಮಿಟಿ ದೇವರ ನಿಂಬರಿಗೆ ಹಾಲಿ ಸದಸ್ಯರು, ಇದೇ ರೀತಿ ನಿರಂತರ 15 ವರ್ಷಗಳಿಂದ ಸಮಾಜಸೇವೆ ಮಾಡ್ತಾ ಬಂದಿರುವ ಈ ಭಾಗದೈವ ಮುಖಂಡರು ಶ್ರೀಯುತ ಬಸವರಾಜ್ ಬಿರಾದಾರ್ ಹಾಗೂ ಅರ್ಚನಾ, ಈ ದಂಪತಿಗಳ ಮಾತುಗಳನ್ನು ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ WWW.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.